ಒಂದೂರಲ್ಲಿ ಶೇಖರ್ ಎಂಬ ಹೆಸರಿನ 22 ವರ್ಷದ ಯುವಕನಿದ್ದ. ಶೇಖರ್ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಬುದ್ಧಿವಂತನಾಗಿದ್ದ. ಆದ್ರೆ ಶೇಖರ್ ಅಪ್ಪ ಅಮ್ಮ ಬಡ ಕುಟುಂಬದವರಾಗಿದ್ರು. ಶೇಖರ್ ಕಾಲೇಜ್ ಹೋಗೋ ಸಮಯ ಬಂದಾಗ ಅವನ ತಂದೆಯಾದ ಕಮಲ್ ಪ್ರಸಾದ್ ತನ್ನ ಮಗನಾದ ಶೇಖರ್ಗೆ ಹೇಳ್ತಾರೆ, ಮಗನೇ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಲ್ಲಿ ತನಕ ನಿನ್ನ ಓದಿಸಿದೀವಿ, ಆದ್ರೆ ಇನ್ ಮುಂದೆ ನಿನ್ನ ನಮ್ ಕೈಲಿ ಓದ್ಸಕ್ಕಾಗಲ್ಲ. ಆದ್ರೆ ಯಾಕೆ ಅಪ್ಪಾಜಿ, ನಿಮಗ್ ಗೊತ್ತೇ ಇದೆ ಕಾಲೇಜ್ ಹೋಗೋದು ನನ್ನ ಕನಸು ಅಂತ. ನಾನು ಚೆನ್ನಾಗ್ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ಕೊಂಡಿದೀನಿ. ಶೇಖರ್ ಮಾತ್ ಕೇಳಿ ಶೇಖರ್ ಅವರ ಅಮ್ಮ ಅನಿತಾ ಮಮತೆಯಿಂದ ಶೇಖರ್ನ ನೋಡಿ ಹೇಳ್ತಾಳೆ, ಎಲ್ಲಾ ತಂದೆ ತಾಯಿಗೂ ಇದೇ ಬೇಕಲ್ವಾ ಮಗ್ನೆ, ನಮ್ ಮಕ್ಕಳು ದೊಡ್ಡವರಾಗಿ ಒಳ್ಳೆ ಕಾಲೇಜ್ ಅಲ್ಲಿ ಓದ್ಬೇಕು ಅಂತ, ಮತ್ತೆ ಅವ್ರ ಅಪ್ಪ ಅಮ್ಮನ ಹೆಸರನ್ನ ಉಳಿಸ್ಬೇಕು ಅಂತ. ಆದ್ರೆ ನಿನಗೆ ಗೊತ್ತಲ್ವಾ ನಿಮ್ ಅಪ್ಪ ಎಷ್ಟೊಂದ್ ಕಷ್ಟಪಟ್ಟು ನಿನ್ನ ಬೆಳೆಸಿದಾರೆ ಅಂತ. ಈಗ ನಿನ್ ಕಾಲೇಜಿನ ಫೀಸ್ ನಿಮ್ ಅಪ್ಪನ್ಗೆ ನೋಡ್ಕೊಳಕಾಗಲ್ಲ. ಪರವಾಗಿಲ್ಲ ಅಮ್ಮ, ನನಗೆ ಅಪ್ಪಾಜಿ ಅವರ ನೋವು ಅರ್ಥ ಆಗ್ತಿದೆ. ನನಗ್ ಗೊತ್ತಿದೆ ಅಪ್ಪಾಜಿ ಒಂದೊಂದು ರೂಪಾಯಿನ ಕೂಡಿಟ್ಟು ನನ್ನ ಓದ್ಸಿದಾರೆ ಅಂತ. ಆದ್ರೆ ಈಗ ನಾನು ದೊಡ್ಡವನಾಗಿದ್ದೀನಿ, ನಾನು ಎಷ್ಟು ಶಿಕ್ಷಣ ಪಡೆದಿದ್ದೀನಿ ಅಂದ್ರೆ ನಾನು ಮಕ್ಕಳಿಗೆ ಓದಿಸಿ ನನ್ನ ಕಾಲೇಜ್ ಫೀಸ್ನ ಹೊಂದಿಸ್ಕೋಬಹುದು. ಇಡೀ ಊರಿಗೆ ನೀನೇ ಫಸ್ಟ್ ಬಂದಿರೋದಲ್ವಾ ಮಗ್ನೆ, ನಿನಗ್ ಗೊತ್ತೇ ಇದೆ ಅಲ್ವಾ ಈ ಊರಿನ ಮುಖ್ಯಸ್ಥ ನಮ್ಮೂರಿನ ಯಾವುದೇ ತಂದೆ ತಾಯಿಗೆ ಮಕ್ಕಳನ್ನ ಓದ್ಸಕ್ಕೆ ಸಹಾಯ ಮಾಡಲ್ಲ ಅಂತ. ಈ ಊರಲ್ಲಿರೋ ಯಾವುದೇ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಈ ಊರಿನ ಮುಖ್ಯಸ್ಥ ಯಾವತ್ತೂ ಒಪ್ತಾ ಇರಲಿಲ್ಲ. ನಿಮ್ಮಅಮ್ಮ ಸರಿಯಾಗಿ ಹೇಳ್ತಿದ್ದಾಳೆ ಮಗನೇ, ಜನ ಶಿಕ್ಷಣದ ಉಪಯೋಗದ ಬಗ್ಗೆ ಹೇಳ್ತಾರೆ ಅಷ್ಟೇ, ಆದ್ರೆ ನಮ್ಮ ಊರಿನ ಮುಖ್ಯಸ್ಥರಂತೂ ಶಿಕ್ಷಣದ ದುರುಪಯೋಗದ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಕೆಲವರು ಶಿಕ್ಷಣ ಪಡೆದ ನಂತರ ಊರು ಬಿಟ್ಟು ಹೋಗ್ತಾರೆ ಅಂತ. ಅವ್ರು ಯಾವ ಕೆಲ್ಸಕ್ಕೂ ಬರಲ್ಲ, ಕಷ್ಟಪಟ್ಟು ಕೆಲ್ಸನೂ ಮಾಡಲ್ಲ, ಕೆಲ್ಸದಿಂದ ತಪ್ಪಿಸ್ಕೋತಾರೆ. ಆದ್ರೆ ಕಷ್ಟಪಟ್ಟು ಕೆಲ್ಸ ಮಾಡೋದ್ರಿಂದ ಅವ್ರಿಗೆ ನಾಚಿಕೆ ಆಗುತ್ತೆ. ಮಗ್ನೆ ನಾನು ಏನ್ ಹೇಳ್ತೀನಿ ಅಂದ್ರೆ ನೀನ್ ನಿಮ್ಮಅಪ್ಪನ ಕೆಲಸದಲ್ಲಿ ಕೈ ಜೋಡಿಸು, ಈಗ ನಿಮ್ಮಅಪ್ಪನ್ಗೆ ವಯಸ್ಸಾಗಿದೆ. ನಿನಗೇನನ್ಸುತ್ತೆ ಅಮ್ಮ, ಅಪ್ಪ ಆರಾಮಾಗಿರೋದು ನನಗೆ ಇಷ್ಟ ಇಲ್ಲ ಅನ್ಕೊಂಡಿದ್ಯಾ? ಸರಿ, ನೀವೇನ್ ಅನ್ಕೊಂಡಿದ್ರೆ ಅದನ್ನ ಹೇಳಿ. ನಾನು ಅಪ್ಪಾಜಿ ತರ ಕಷ್ಟಪಟ್ಟು ದುಡಿಬೇಕಾ? ಇಲ್ಲ ಅಮ್ಮ, ನಾನು ಬೇರೆ ಏನಾದ್ರೂ ಮಾಡ್ಬೇಕು. ಇಷ್ಟ ಹೇಳಿ ಶೇಖರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಕಮಲಾ ಪ್ರಸಾದ್ ಅವನ್ ಹೆಂಡತಿನ್ ನೋಡ್ತಾ ಒಂದ್ ಮಾತನ್ನ ಹೇಳ್ತಾನೆ, ಪರವಾಗಿಲ್ಲ ಅವನ್ ಬೇರೆ ಏನಾದ್ರೂ ಹೊಸದಾಗ್ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಅದ್ರಲ್ಲಿ ತಪ್ಪೇನಿದೆ? ನನ್ ಮನ್ಸು ಹೇಳ್ತಾ ಇದೆ ನನ್ ಮಗ ದೊಡ್ಡದಾಗಿ ಏನೋ ಒಂದ್ ಸಾಧ್ಯ ಸಾಧಿಸ್ತಾನೆ ಅಂತ. ಮಾರನೇ ದಿನ ಶೇಖರ್ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಸಿಟಿಗ್ ಹೋಗಕ್ಕೆ ತಯಾರಾಗ್ತಾನೆ. ಎಲ್ ಹೋಗ್ತಿದೀಯಾ ಶೇಖರ್? ನಾನು ಸಿಟಿಗ್ ಹೋಗ್ತಾ ಇದ್ದೀನಿ ಅಮ್ಮ. ಸಿಟಿಯಲ್ಲಿ ನನ್ನ ಗೆಳೆಯ ನಿತಿನ್ ಇದ್ದಾನೆ, ನಾನು ಅವನ್ ಜೊತೆ ಅವನ್ ರೂಮಲ್ಲೇ ಇರ್ತೀನಿ. ಮತ್ತೆ ಅಲ್ಲಿ ನನಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ತುಂಬಾ ಜನ ಮಕ್ಕಳು ಕೂಡ ಸಿಗ್ತಾರೆ. ನೀವಿಬ್ರು ಏನು ಚಿಂತೆ ಮಾಡಬೇಡಿ, ಮತ್ತೆ ಯಾವಾಗ ಎಲ್ಲ ಸರಿಯಾಗಿ ನಡೆಯುತ್ತೋ ಆಗ ನಾನು ನಿಮ್ಗೆ ಪ್ರತಿ ತಿಂಗಳು ಮನಿ ಆರ್ಡರ್ ಕಳಿಸ್ತಾ ಇರ್ತೀನಿ. ಇಷ್ಟ ಹೇಳಿ ಶೇಖರ್ ಮನೆಯಿಂದ ಹೊರಡ್ತಾನೆ. ಶೇಖರ್ ಬಸ್ ಸ್ಟ್ಯಾಂಡ್ ತಲುಪದ ಮೇಲೆ ಆಗ ಅಲ್ಲಿಗೆ ಊರಿನ ಮುಖ್ಯಸ್ಥ ಬರ್ತಾನೆ. ಅವನ್ ತುಂಬಾ ಕೋಪದಲ್ಲಿ ಸಹ ಇದ್ದ. ಶೇಖರ್ ನೋಡಿ ಮುಖ್ಯಸ್ಥ ಅವನನ್ನ ಅಪಹಾಸ್ಯ ಮಾಡಿ ಶೇಖರ್ಗೆ ಹೇಳ್ತಾನೆ, ಹೇಗಿದ್ಯಾ ಶೇಖರ್, ಎಲ್ಲಿಗೆ ಹೊರಟಿದ್ಯಾ ನೀನು? ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಮುಖ್ಯಸ್ಥರೇ. ಆ ನಾನ್ ಕೇಳ್ಪಟ್ಟೆ ನೀನು ಸಿಟಿಗೆ ಹೋಗಿ ಕಾಲೇಜ್ ಅಲ್ಲಿ ಓದ್ಬೇಕು ಅನ್ಕೊಂಡಿದ್ಯಂತೆ. ನಿಮ್ಮ ಈ ಹೊಸ ಪೀಳಿಗೆ ಮಕ್ಳಿಗಂತೂ ನಾಚಿಕೆ ಅನ್ನೋದು ಒಂದ್ ಸ್ವಲ್ಪನೂ ಇಲ್ವೇ ಇಲ್ಲ. ಅಪ್ಪಂಗೆ ಕಷ್ಟ ಪಟ್ಟು ಪಟ್ಟು ವಯಸ್ಸಾಗಿದೆ, ಅವ್ರ ಜೊತೆಗೆ ಕೈ ಜೋಡಿಸೋ ಬದ್ಲು ಸಿಟಿಗೆ ಮಜಾ ಮಾಡೋಕ್ ಹೋಗ್ತಿದ್ಯಾ? ಮಾತಲ್ಲಿ ಹಿಡ್ತಾ ಇರ್ಲಿ ಮುಖ್ಯಸ್ಥರೇ, ನೀವೇನ್ ಅನ್ಕೊಂಡಿದ್ದೀರಾ ನಾನು ನಮ್ಮ ಅಪ್ಪಾಜಿ ತರ ಜೀವನ ಪೂರ್ತಿ ಕಷ್ಟಪಡ್ತಾ ದುಡಿತಾ ಇರಬೇಕು ಅಂತನ? ನಾನು ನನ್ನ ಮುಂದಿನ ಪೀಳಿಗೆಗೆ ಈ ರೀತಿ ಕಷ್ಟಪಡೋ ತರ ಯಾವತ್ತೂ ಮಾಡಲ್ಲ. ಇಷ್ಟ ಹೇಳಿ ಶೇಖರ್ ಬಸ್ ಅಲ್ಲಿ ಹೊರಟೋಗ್ತಾನೆ. ಸ್ವಲ್ಪ ಗಂಟೆಗಳ ನಂತರ ಸಿಟಿಗ್ ಬಂದು ತಲುಪ್ತಾನೆ. ಸಿಟಿನಲ್ಲಿ ತನ್ನ ಗೆಳೆಯನಾದ ನಿತಿನ್ ಹತ್ರ ತಲುಪೋ ಅಷ್ಟರಲ್ಲಿ ಶೇಖರ್ನ ನೋಡಿ ನಿತಿನ್ಗೆ ಶಾಕ್ ಆಗುತ್ತೆ. ಏನ್ ವಿಷಯ ಶೇಖರ್, ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದಿದ್ಯಾ? ಶೇಖರ್ ನಡೆದಿರೋ ಎಲ್ಲ ವಿಷಯಗಳನ್ನ ನಿತಿನ್ ಮುಂದೆ ಹೇಳ್ತಾನೆ. ನಂಗೆ ಇದನ್ನ ಹೇಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಆದ್ರೆ ನಾನ್ ನಿನಗೆ ಸಹಾಯ ಮಾಡಕ್ ಆಗಲ್ಲ, ಯಾಕಂದ್ರೆ ನನ್ನ ರೂಮ್ ಪಾರ್ಟ್ನರ್ 2 ದಿನದಲ್ಲಿ ವಾಪಸ್ ಬರ್ತಾನೆ. ಪರವಾಗಿಲ್ಲ, ನಾನ್ ಇಲ್ಲೇ ನೆಲದ ಮೇಲೆ ಚಾಪೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂತೀನಿ. ಹೇಗಿದ್ರು ನೀನು ಮತ್ತು ನಿನ್ನ ರೂಮ್ ಪಾರ್ಟ್ನರ್ ಕಾಲೇಜಿಗೆ ಹೊರಟೋಗ್ತೀರಾ? ನಾನು ಬೆಳಿಗ್ಗೆ ಮತ್ತೆ ಸಂಜೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತೀನಿ, ಮತ್ತೆ ನಿನ್ ಜೊತೆ ಕಾಲೇಜಿಗೂ ಬರ್ತೀನಿ. ಐ ಆಮ್ ಸಾರಿ ಶೇಖರ್, ಇದನ್ನ ಮಾತಲ್ಲಿ ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ನಿಜ ಏನು ಅಂದ್ರೆ 3 ಜನ ಒಂದ್ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರಕ್ ಆಗಲ್ಲ, ನೀನ್ ಇಲ್ಲಿಂದ ಹೋಗ್ಲೇಬೇಕು. ಅದೂ ಅಲ್ಲದೆ ನೀನು ನಿಮ್ಮ ಅಪ್ಪ ಅಮ್ಮನ ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಇಲ್ಲಿಗೆ ಬರಬಾರ್ದಾಗಿತ್ತು. ಹೋಗು, ಹೋಗಿ ಅವ್ರ ಕಷ್ಟಕ್ಕೆ ಸಹಾಯ ಮಾಡು. ಶೇಖರ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ಫುಟ್ಪಾತ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಒಂದ್ ವೇಳೆ ನಾನು ಊರಿಗೆ ವಾಪಸ್ ಹೋದ್ರೆ ಎಲ್ರು ನನ್ನ ನೋಡಿ ತಮಾಷೆ ಮಾಡ್ತಾರೆ, ನನಗ್ ಅರ್ಥ ಆಗ್ತಿಲ್ಲ ನಾನು ಏನ್ ಮಾಡ್ಲಿ ಅಂತ, ಎಲ್ಗೆ ಅಂತ ಹೋಗ್ಲಿ.
ಶೇಖರ್ ತುಂಬಾ ಹೊತ್ತಿಂದ ಯೋಚನೆ ಮಾಡ್ತಾನೆ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ವಯಸ್ಸಾದ ಒಬ್ಬ ಮುದುಕ ಶೇಖರ್ ಹತ್ರ ಬಂದ್ ಹೇಳ್ತಾನೆ, ನಾನು ಅವಾಗಿಂದ ನಿನ್ನೆ ನೋಡ್ತಾ ಇದ್ದೀನಿ, ನೀನು ಫುಟ್ಪಾತ್ ಮೇಲೆ ಒಬ್ನೇ ಕೂತ್ಕೊಂಡಿದ್ಯಾ, ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳು. ಶೇಖರ್ ಆ ವಯಸ್ಸಾದ ಮುದುಕನನ್ನ ನೋಡಿ ಆ ಕ್ಷಣದಲ್ಲೇ ಅವನ್ಗೆ ತನ್ನ ತಂದೆಯ ನೆನಪಾಯಿತು. ಶೇಖರ್ ಎಲ್ಲ ವಿಷಯಗಳನ್ನ ಆ ವಯಸ್ಸಾದ ಮುದುಕನ್ಗೆ ಹೇಳ್ತಾನೆ, ಹೇಗೆ ಅವನ್ ಗೆಳೆಯ ನಿತಿನ್ ಅವನನ್ನ ಅವಮಾನ ಮಾಡಿ ಆಚೆ ಹಾಕಿದ್ದನ್ನ. ನೀನು ಓದಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಯಾಕೆ ಅನ್ಕೋತಿದ್ಯಾ, ಆ ರೀತಿ ಏನೂ ಇಲ್ಲ, ಈಗಿನ ಕಾಲ ತುಂಬಾ ಬದಲಾಗಿದೆ. ನನಗೆ ನೀವ್ ಏನ್ ಹೇಳ್ತಾ ಇದ್ರು ಅರ್ಥ ಆಗ್ತಿಲ್ಲ. ನನಗ್ ಗೊತ್ತಿದೆ ಶಿಕ್ಷಣ ತುಂಬಾನೇ ಮುಖ್ಯ, ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಯಾವ್ದು ಅಂದ್ರೆ ಈ ದೇಶದಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದಾರೋ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರ ಯಾರಿದಾರೋ ಅವರೆಲ್ಲರೂ ತುಂಬಾ ಕಡಿಮೆನೆ ಓದಿದ್ದು. ನನ್ನೊಂದು ಪಿಜ್ಜಾ ಮಾಡುವಂತ ಅಂಗಡಿ ಇದೆ, ನಿನಗೆ ಇಷ್ಟ ಇದ್ರೆ ನನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಮತ್ತೆ ರಾತ್ರಿಯಲ್ಲಿ ನನ್ನ ಅಂಗಡಿಯಲ್ಲೇ ಉಳ್ಕೋಬಹುದು, ಮತ್ತೆ ಈ ರೀತಿಯಾಗಿ ನೀನು ಊರಿಗೆ ವಾಪಸ್ ಹೋಗಾಗಿಲ್ಲ. ಶೇಖರ್ಗೆ ಆ ವಯಸ್ಸಾದ ವ್ಯಕ್ತಿ ಮಾತ್ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಅದಾದ ನಂತರ ಶೇಖರ್ ಆ ವಯಸ್ಸಾದ ವ್ಯಕ್ತಿ ಅಂಗಡಿಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಅವನು ದಿನಾ ಪೂರ್ತಿ ಕಷ್ಟಪಟ್ಟು ಪಿಜ್ಜಾ ಡೆಲಿವರಿ ಮಾಡ್ತಾ ಇದ್ದ. ರಾತ್ರಿ ಸಮಯದಲ್ಲಿ ಆ ವಯಸ್ಸಾದ ವ್ಯಕ್ತಿ ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೊರಟು ಹೋದಾಗ ಶೇಖರ್ ಆ ಅಂಗಡಿನಲ್ಲಿ ಕೂತ್ಕೊಂಡು ರಾತ್ರಿ ಪೂರ್ತಿ ಓದ್ತಾ ಇದ್ದ. ನಿಧಾನವಾಗಿ ಶೇಖರ್ಗೆ ಅರ್ಥ ಆಗ್ತಾ ಇತ್ತು ವಿದ್ಯಾಭ್ಯಾಸ ಮತ್ತು ವ್ಯಾಪಾರ ಬೇರೆ ಬೇರೆ ಅಂತ. ಒಂದಿನ ಶೇಖರ್ ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾನೆ, ನಾನ್ ಪಿಜ್ಜಾ ಹೇಗ್ ಮಾಡೋದು ಅಂತ ಕಲಿಬೇಕು. ಹಾ ಯಾಕಿಲ್ಲ, ಖಂಡಿತ ಇವತ್ತಿಂದಾನೆ ನಿನ್ ಕಿಚನ್ ಅಲ್ಲಿ ಕೆಲಸ ಮಾಡ್ತೀಯ. ಸ್ವಲ್ಪ ದಿನಗಳಲ್ಲಿ ಶೇಖರ್ ಪಿಜ್ಜಾ ಮಾಡೋದನ್ನ ಕಲ್ತ್ಕೊಳ್ತಾನೆ. ಅವನ್ ಕೈಯಿಂದ ಮಾಡಿದ ಪಿಜ್ಜಾ ಎಲ್ರಿಗೂ ಇಷ್ಟ ಆಗೋಕೆ ಶುರು ಆಗುತ್ತೆ. ಶೇಖರ್ ಸ್ವಲ್ಪ ಹಣನ ಉಳಿಸ್ಕೊಂಡು ತನ್ನ ತಂದೆ ತಾಯಿಗೆ ಮನಿ ಆರ್ಡರ್ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಆ ವಯಸ್ಸಾದ ವ್ಯಕ್ತಿ ನಿಧನರಾಗ್ತಾರೆ. ಆ ವ್ಯಕ್ತಿ ಮರಣ ಹೊಂದಿದ ನಂತರ ಆ ವಯಸ್ಸಾದ ವ್ಯಕ್ತಿಯ ಮಗ ಶೇಖರ್ಗೆ ಹೇಳ್ತಾನೆ, ನನಗ್ ಮುಂಚೆಯಿಂದನು ನಿನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ, ನಾವ್ ಅಪ್ಪಂಗೆ ನಿನ್ನಲ್ಲಿ ಅದೇನ್ ಕಾಣಿಸ್ತೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಅವರು ಪೂರ್ತಿ ಅಂಗಡಿನ ನಿನ್ಗೆ ಕೊಟ್ಟಿದ್ದಾರೆ, ನೀನೀಗ ಇಲ್ಲಿಂದ ಹೋಗ್ಬೋದು. ಹಾಗ್ ಮಾಡ್ಬೇಡಿ, ಒಂದ್ ವೇಳೆ ನೀವು ಅಂಗಡಿಯಿಂದ ಹೊರಗಾಕಿದ್ರೆ ನಾನ್ ಎಲ್ಲಿಗೆ ಅಂತ ಹೋಗ್ಲಿ. ಅಯ್ಯ ಎಲ್ ಬೇಕಾದ್ರೂ ಹೋಗೋ, ನಂಗೇನು, ಹೇಗೂ ನಿನ್ ಪಿಜ್ಜಾ ಮಾಡಕ್ಕಂತೂ ಬರುತ್ತೆ. ಹೋಗೋ, ಹೋಗಿ ಬೇರೆ ಎಲ್ಲಾದ್ರೂ ಪಿಜ್ಜಾ ಮಾಡು, ಇನ್ಯಾವತ್ತು ನನ್ನ ಅಂಗಡಿ ಕಡೆ ತಲೆ ಕೂಡ ಹಾಕ್ಬಾರ್ದು, ನಡೆ ಹೋಗು ಇಲ್ಲಿಂದ. ಶೇಖರ್ ತನ್ನ ಎಲ್ಲಾ ವಸ್ತುಗಳನ್ನ ತಗೊಂಡು ಆ ಅಂಗಡಿಯಿಂದ ಆಚೆ ಬರ್ತಾನೆ. ಹೊರಗಡೆ ಹೋಗಿ ಮತ್ತೆ ಅವನು ಅದೇ ಫುಟ್ಪಾತ್ಗೆ ಬರ್ತಾನೆ, ಎಲ್ಲಿ ಆ ವಯಸ್ಸಾದ ವ್ಯಕ್ತಿನ ಭೇಟಿ ಆಗಿರ್ತಾನೋ ಅದೇ ಫುಟ್ಪಾತ್ಗೆ. ನಾನ್ ಸೋಲ್ ಒಪ್ಕೊಳಲ್ಲ, ನಾನ್ ಮಾಡ್ತಿದ್ದಂತಹ ಪಿಜ್ಜಾ ಈ ಸಿಟಿ ಜನರಿಗೆ ತುಂಬಾನೇ ಇಷ್ಟ, ಅದು ಅಲ್ದೆ ತುಂಬಾ ಜನ ನನಗೆ ಹೇಳಿದ್ದಾರೆ ನೀನು ಸ್ವಂತವಾಗಿ ನಿನ್ನ ಅಂಗಡಿನ ಓಪನ್ ಮಾಡು ಅಂತ. ನಾನ್ಯಾಕೆ ಅವ್ರ ಹತ್ರ ಎಲ್ಲ ಸಹಾಯ ಕೇಳಬಾರ್ದು, ಇನ್ ಮುಂದೆ ನಾನು ನನ್ನ ವ್ಯಾಪಾರನ ಖುದ್ದಾಗಿ ಶುರು ಮಾಡ್ತೀನಿ, ಇನ್ಯಾರ ಮುಂದೇನು ನನ್ ಕೈ ಚಾಚಲ್ಲ. ಇಷ್ಟ ಹೇಳಿ ಆ ಶೇಖರ್ ಎಲ್ಲಾ ಮನೆಗಳಿಗೂ ಹೋಗಕ್ಕೆ ಶುರು ಮಾಡ್ತಾನೆ. ಅವನು ಎಲ್ಲಿ ಪಿಜ್ಜಾ ಡೆಲಿವರಿ ಕೊಡ್ತಿದ್ನೋ ಅಲ್ಲಿ. ಶೇಖರ್ನ ಆ ಪರಿಸ್ಥಿತಿ ನೋಡಿ ಎಲ್ರು ಅವ್ರಿಗೆ ಸಹಾಯ ಮಾಡ್ತಾ ಇದ್ರು. ಮತ್ತೆ ಸ್ವಲ್ಪ ದಿನಗಳಲ್ಲೇ ಸಿಟಿಯಲ್ಲಿರೋ ಒಂದು ಚಿಕ್ಕ ಅಂಗಡಿನ ಶೇಖರ್ ಬಾಡಿಗೆ ತಗೊಂಡು ಅಲ್ಲಿ ಪಿಜ್ಜಾ ಮಾಡಕ್ಕೆ ಶುರು ಮಾಡ್ದ. ಆದ್ರೆ ಶೇಖರ್ ಅಂಗಡಿ ವ್ಯಾಪಾರ ನಡೀಲಿಲ್ಲ, ಯಾಕಂದ್ರೆ ಸಿಟಿಲಿ ಬ್ರಾಂಡೆಡ್ ಪಿಜ್ಜಾ ತಿನ್ನೋ ಜನರು ತುಂಬಾನೇ ಹೆಚ್ಚಾಗಿದ್ರು. ಶೇಖರ್ ಇದೇ ಯೋಚನೆಯಲ್ಲಿ ರಾತ್ರಿಲಿ ಒಂದು ಹಳೆ ಬೇಕರಿ ಮುಂದೆ ಯೋಚನೆ ಮಾಡ್ತಾ ಕೂತಿದ್ದ. ಆಗ ಒಂದು ವ್ಯಕ್ತಿಯ ಧ್ವನಿ ಶೇಖರ್ಗೆ ಕೇಳಿಸುತ್ತೆ. ಯಾರು ನೀನು? ನನ್ನ ಹೆಸರು ಶೇಖರ್ ಅಂತ, ನೀವ್ ಯಾರು? ನನ್ನ ಹೆಸರು ಮೋಹನ್ ಲಾಲ್ ಅಂತ. ಆ ಬೇಕರಿ ಕಾಣ್ತಿದ್ಯಾ? ನಾನ್ ತುಂಬಾ ಹೊತ್ತಿನ ನೋಡ್ತಾ ಇದ್ದೇನೆ, ಈ ಬೇಕರಿ ಅಂತೂ ಮುಚ್ಚೋಗಿದೆ. ನನ್ನ ಬೇಕರಿ ಅಂತೂ ಸ್ಟಾರ್ಟ್ ಆಗೋದೇ ರಾತ್ರಿ ಹೊತ್ತಲ್ಲೇ. ನನ್ನ ಬೇಕರಿಯಲ್ಲಿ ವಡಾಪಾವ್ ಅಂತೂ ತುಂಬಾನೇ ಫೇಮಸ್. ಅಂದಾಗೆ ನೀನೇನ್ ಮಾಡ್ತಿದ್ಯಾ? ಈಗ ನಾನ್ ನಿಮ್ಗೆ ಏನಂತ ಹೇಳಿ ತಾತ, ನಾನು ಪಿಜ್ಜಾ ಮಾಡ್ತಿದ್ದೆ. ಸ್ವಲ್ಪ ತಿಂಗಳ ಹಿಂದೆ ಸಾಲ ಮಾಡಿ ನಾನು ಒಂದು ಅಂಗಡಿನ ನಡೆಸ್ತಾ ಇದ್ದೆ. ಆದ್ರೆ ಗೊತ್ತಿಲ್ಲ ಯಾಕೆ ಅಂತ ನನ್ ಪಿಜ್ಜಾನ ಯಾರು ತಗೋತಾನೆ ಇರ್ಲಿಲ್ಲ. ಯಾಕಂದ್ರೆ ನೀನು ಯಾವ್ದಾದ್ರು ಹೊಸ ಐಟಮ್ ಮಾಡ್ಬೇಕು ಮಗ್ನೆ, ನೀನ್ ಯಾಕೆ ವಡಾಪಾವ್ ಪಿಜ್ಜಾನ ಟ್ರೈ ಮಾಡಬಾರ್ದು? ವಡಾಪಾವ್ ಪಿಜ್ಜಾ? ನೀವ್ ಏನಂತ ಮಾತಾಡ್ತಿದ್ದೀರಾ ತಾತ, ನಾನ್ ಮೊದಲನೇ ಸರಿ ಈ ಹೆಸರು ಕೇಳ್ತಾ ಇರೋದು. ನನಗೆ ನಿನ್ನ ಸ್ವಭಾವ ತುಂಬಾ ಇಷ್ಟ ಆಯ್ತು ಮಗನೆ. ನಾನು ನಿನಗೊಂದು ರಹಸ್ಯವಾದ ವಿಷಯ ಹೇಳ್ತೀನಿ, ನನಗೆ ವಡಾಪಾವ್ ಮಾಡೋದಕ್ಕೆ ತುಂಬಾ ವಿಶೇಷವಾದ ವಿಧಾನಗಳು ಗೊತ್ತು. ಕೆಲವು ವರ್ಷಗಳ ಹಿಂದೆ ನಾನು ವಡಾಪಾವ್ ಪಿಜ್ಜಾ ಮಾಡುವ ವಿಧಾನನ ಒಬ್ಬ ಹೊರದೇಶದವನಿಂದ ಕಲ್ತ್ಕೊಂಡೆ. ನಿನಗೆ ಬೇಕಾದ್ರೆ ನಾನು ನಿನಗೆ ಆ ವಿಧಾನನ ಹೇಳ್ಕೊಡ್ತೀನಿ, ಆದ್ರೆ ಒಂದು ಷರತ್ತಿದೆ. ಎಂತ ಷರತ್ತು ತಾತ? ನಾನು ನಿನಗೆ ಹೇಳ್ಕೊಡೋ ವಡಾಪಾವ್ ಪಿಜ್ಜಾ ವಿಧಾನನ ಅದಕ್ಕೆ ನೀನು ನನ್ನ ಬೇಕರಿಯಿಂದ ಮಾತ್ರ ವಡಾಪಾವ್ನ ಖರೀದಿ ಮಾಡ್ಬೇಕು. ಆದ್ರೆ ನನ್ನ ಹತ್ರ ವಡಾಪಾವ್ ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ. ಏನು ಪರವಾಗಿಲ್ಲ, ನಾನು ನಿನಗೆ ಸಾಲ ಕೊಡೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ನಿಮ್ ಮಾತನ್ನ ಹೇಗ್ ನಂಬ್ಲಿ ತಾತ?
ವಡಾಪಾವ್ ಪಿಜ್ಜಾ ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತ? ಖಂಡಿತ ಸೇಲ್ ಆಗುತ್ತೆ ಮಗನೆ, ಮತ್ತೆ ನೋಡ್ ನೋಡ್ತಾನೆ ನಿನ್ನ ಜೀವನನೇ ಬದಲಾಗುತ್ತೆ. ಇಷ್ಟ ಹೇಳಿ ಮೋಹನ್ ಲಾಲ್ ತನ್ನ ಬೇಕರಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಶೇಖರ್ ಒಳಗಡೆ ಬಂದ್ ನೋಡಿದಾಗ ಬೇಕರಿ ತುಂಬಾನೇ ದೊಡ್ಡದಾಗಿರುತ್ತೆ, ಆದ್ರೆ ಅಲ್ಲಿ ಯಾವ ಕಾರ್ಮಿಕರು ಕೆಲಸ ಮಾಡ್ತಾ ಇರಲಿಲ್ಲ, ಕೇವಲ ಮಷೀನ್ಗಳು ಕೆಲಸ ಮಾಡ್ತಾ ಇದ್ವು. ಅದು ಆಟೋಮ್ಯಾಟಿಕ್ ಆಗಿ ವಡಾಪಾವ್ ಮಾಡೋ ಒಂದ್ ಮಷೀನ್ ಆಗಿತ್ತು. ತಾತ, ಇಲ್ಲಿ ಯಾವುದೇ ಕೆಲ್ಸಗಾರರೇ ಇಲ್ವಲ್ಲ, ಮತ್ತೆ ಇಷ್ಟು ದೊಡ್ಡ ಮಷೀನ್ನ ಶಬ್ದ ಅಂತೂ ಹೊರಗೆ ಕೇಳಿಸ್ತಾನೆ ಇಲ್ಲ. ಇದು ಆಟೋಮ್ಯಾಟಿಕ್ ಮಷೀನ್ ಕಂದ, ಸ್ವಲ್ಪ ದಿನ ಆದ್ಮೇಲೆ ನಿಂಗೆ ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ. ಮೋಹನ್ ಲಾಲ್ ಬೇಕರಿ ಒಳಗಡೆ ಶೇಖರನ್ಗೆ ವಡಾಪಾವ್ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದ. ಸ್ವಲ್ಪ ಹೊತ್ತಲ್ಲೇ ಶೇಖರನ್ಗೆ ಎಲ್ಲ ಅರ್ಥ ಆಯ್ತು. ಶೇಖರ್ ಒಂದಿಷ್ಟು ವಡಾಪಾವ್ಗಳನ್ನ ತಗೊಂಡು ತನ್ನ ಅಂಗಡಿಗೆ ಹೋಗ್ತಾನೆ. ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ವಡಾಪಾವ್ ಮತ್ತೆ ಪಿಜ್ಜಾಗಳನ್ನ ತಯಾರು ಮಾಡ್ತಾನೆ. ಇದರ ಪರಿಮಳ ಇಡೀ ಸಿಟಿ ಪೂರ್ತಿ ಹಬ್ಬುತ್ತೆ. ಅಲ್ಲಿ ಒಬ್ಬ ಯುವಕ ಅದೇ ದಾರಿಯಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಶೇಖರ್ ಅಂಗಡಿ ಮುಂದೆ ಗಾಡಿ ನಿಲ್ಸಿ ಅಂಗಡಿ ಹತ್ರ ಬರ್ತಾನೆ. ಇಲ್ಲಿಂದ ಅಂತೂ ಒಳ್ಳೆ ಪರಿಮಳ ಬರ್ತಾ ಇದೆ, ಇದು ವಡಾಪಾವ್ ಪಿಜ್ಜಾ ಪರಿಮಳ. ಈ ರೀತಿಯ ಪಿಜ್ಜಾ ಬಗ್ಗೆ ನಾನು ಮೊದಲನೇ ಸರಿ ಕೇಳ್ತಾ ಇರೋದು. ನೋಡೋಣ, ಸ್ವಲ್ಪ ನನಗೂ ಟೇಸ್ಟ್ ಮಾಡಕ್ ಕೊಡಿ. ಶೇಖರ್ ಒಂದ್ ವಡಾಪಾವ್ ಒಂದ್ ಪಿಜ್ಜಾನ ಕೊಟ್ಟ. ಪಿಜ್ಜಾ ತಿಂದು ಆ ವ್ಯಕ್ತಿಗೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ಗೆ ಗೊತ್ತಾ, ನಾನ್ ಪಿಜ್ಜಾ ದಿನ ತಿಂತೀನಿ, ಪಿಜ್ಜಾ ಅಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ಈ ತರದ ಪಿಜ್ಜಾನ ನಾನು ಇವತ್ತವರೆಗೂ ತಿಂದೇ ಇಲ್ಲ. ಇದು ವಡಾಪಾವ್ ಪಿಜ್ಜಾ ಸರ್, ನಿಮ್ಗೆ ಇದು ಇಷ್ಟ ಆಯ್ತಾ? ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನೊಬ್ಬ ನ್ಯೂಸ್ ರಿಪೋರ್ಟರ್, ನಿನ್ನ ಈ ವಡಾಪಾವ್ ಪಿಜ್ಜಾನ ಟಿವಿಲಂತೂ ಖಂಡಿತ ಹಾಕಿಸ್ತೇನೆ. ಇಷ್ಟ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ದಿನಗಳಲ್ಲಿ ನೋಡ್ ನೋಡ್ತಾನೆ ಶೇಖರ್ನ ಪಿಜ್ಜಾ ಮತ್ತೆ ವಡಾಪಾವ್ ತುಂಬಾನೇ ಫೇಮಸ್ ಆಗುತ್ತೆ. ಶೇಖರ್ ತನ್ನ ಸ್ವಂತವಾದ ಮನೆಯನ್ನ ಕೊಂಡ್ಕೊಳ್ತಾನೆ, ಅದು ಸಿಟಿಯಲ್ಲೇ. ಈಗ ಶೇಖರ್ MBA ಕೂಡ ಕಂಪ್ಲೀಟ್ ಮಾಡ್ತಾನೆ. ಈಗ ಅವನ ಪೂರ್ತಿ ಗಮನ ತನ್ನ ವಡಾಪಾವ್ ಪಿಜ್ಜಾ ಬಿಸ್ನೆಸ್ ಮೇಲೆ ಇರುತ್ತೆ. ಸ್ವಲ್ಪ ಸಮಯದ ನಂತರ ಒಂದು ಕಂಪನಿಯ ಮಾಲೀಕ ಶೇಖರ್ಗೆ ಹೇಳ್ತಾನೆ, ನನ್ನ ಹೆಸರು ಎಡ್ವರ್ಡ್, ನಾನಿರೋದು ಅಮೆರಿಕದಲ್ಲಿ. ನಾನು ನಿಮ್ಮ ವಡಾಪಾವ್ ಪಿಜ್ಜಾ ಬಗ್ಗೆ ತುಂಬಾನೇ ಕೇಳ್ಪಡ್ತೀನಿ. ನಾನು ನಿಮಗೇನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ನಿಮ್ಮ ಈ ವಡಾಪಾವ್ ಪಿಜ್ಜಾದ ಬ್ರಾಂಚ್ ನ ಅಮೆರಿಕದಲ್ಲೂ ಓಪನ್ ಮಾಡಿ. ನಿಜ ಏನಂದ್ರೆ, ನಾನು ನಿಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡಕ್ ಇಷ್ಟ ಪಡ್ತಾ ಇದ್ದೀನಿ. ಇದಂತೂ ನಾನು ತುಂಬಾ ಖುಷಿ ಪಡುವಂತ ವಿಷಯ. ಶೇಖರ್ ಹೆಡ್ವರ್ಡ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾನೆ. ನೋಡು ನೋಡುತ್ತಿದ್ದಂತೆ ಶೇಖರ್ ನ ವಡಾಪಾವ್ ಮತ್ತೆ ಪಿಜ್ಜಾ ತುಂಬಾನೇ ಫೇಮಸ್ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ಶೇಖರ್ಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡ್ ಸಿಗುತ್ತೆ. ಈ ವಿಷಯನ ತಿಳಿದ ಶೇಖರ್ ತಂದೆ ತಾಯಿ ಊರಿನ ಮುಖ್ಯಸ್ಥನ ಜೊತೆ ಶೇಖರ್ ಇದ್ ಮನೆಗೆ ಬರ್ತಾರೆ. ನನಗ್ ಮುಂಚೆ ನಂಬಿಕೆ ಇತ್ತು ನೀನ್ ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡೇ ಮಾಡ್ತೀಯ ಅಂತ. ನನಗಂತೂ ನನ್ನ ಕಣ್ಣುಗಳನ್ನ ನಂಬಕ್ಕೆ ಆಗ್ತಿಲ್ಲ ಮಗನೆ, ನೀನು ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿದ್ಯಾ ಅಂತ. ನಿಮ್ಮಪ್ಪ ನಿಜವಾಗ್ಲೂ ಸರಿಯಾಗಿನೆ ಹೇಳ್ತಾ ಇದಾರೆ ಮಗನೆ, ನನಗ್ ಇವಾಗ ಖುಷಿ ಆಗ್ತಿದೆ ನೀನ್ ಅವತ್ತು ನನ್ ಮಾತ್ ಕೇಳಿಲ್ಲ ಅಂತ. ಏನಾದ್ರೂ ನನ್ ಮಾತ್ ಕೇಳಿದ್ರೆ ನಿಮ್ಮಪ್ಪನ್ ತರ ನೀನು ಕೂಡ ಕೂಲಿ ಮಾಡ್ತಾ ಇರ್ತಿದ್ದೆ. ನನ್ನ ಕ್ಷಮಿಸ್ಬಿಡು ಶೇಖರ್, ನನಗೀಗ ನನ್ನ ತಪ್ಪಿನ ಅರಿವಾಗಿದೆ. ಪ್ರತಿಭೆ ಜೊತೆ ಶಿಕ್ಷಣನು ಸೇರಿದ್ರೆ ಅವ್ರನ್ನ ಎದುರಿಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನೀನ್ ಬರೀ ನಮ್ಮ ಊರಿನ ಹೆಸರಷ್ಟೇ ಅಲ್ಲ, ಇಡೀ ದೇಶದ ಹೆಸರನ್ನೇ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ಯಾ, ನನಗೆ ನಿನ್ ಬಗ್ಗೆ ಹೆಮ್ಮೆ ಇದೆ. ಶೇಖರ್ ಮುಖ್ಯಸ್ಥ ಮತ್ತೆ ತನ್ನ ತಂದೆ ತಾಯಿಗೆ ಹೇಳ್ತಾನೆ, ನನ್ನ ಈ ಸಾಧನೆಗೆ ಕಾರಣ ಯಾರು ಅಂದ್ರೆ ಅವರೇ ಮೋಹನ್ ಲಾಲ್ ಅವರು. ಅವ್ರು ತಮ್ಮ ಬೇಕರಿಯಿಂದ ನನಗೆ ವಡಾಪಾವ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾನು ಯಾವತ್ತು ಕೂಡ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗ್ತಿರ್ಲಿಲ್ಲ. ಇವತ್ತಿಗೂ ಕೂಡ ಅವರ ಫ್ಯಾಕ್ಟರಿಲಿ ಆಗ್ತಿರೋ ವಡಾಪಾವೇ ನಮ್ಮ ಕಂಪನಿಗೆ ಬರ್ತಿದೆ. ಹಾಗಿದ್ರೆ ನೀನು ಅವ್ರಿಗೆ ಧನ್ಯವಾದನ ತಿಳಿಸ್ಬೇಕು ಮಗನೆ. ನೀವು ಬರೋದಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗಕ್ಕೆ ತಯಾರಾಗಿದ್ದೆ. ಹಾಗಿದ್ರೆ ಹೋಗು ಮಗನೆ, ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು. ಶೇಖರ್ ತನ್ನ ಕಾರ್ ತಗೊಂಡು ಆ ಬೇಕರಿ ಹತ್ರ ಹೋಗ್ತಾನೆ. ಅವನು ಎಷ್ಟೋ ದಿನಗಳ ನಂತರ ಆ ಬೇಕರಿ ಹತ್ರ ಬರ್ತಾನೆ. ಮೋಹನ್ ಲಾಲ್ ಎಷ್ಟೋ ದಿನಗಳಿಂದ ಶೇಖರ್ ಹತ್ರ ಪೇಮೆಂಟ್ ಕೂಡ ಕೇಳಿರ್ಲಿಲ್ಲ. ಶೇಖರ್ ಬಂದ್ ನೋಡಿದಾಗ ಆ ಬೇಕರಿ ಹತ್ರ ಯಾವ ವ್ಯಕ್ತಿ ಕೂಡ ಇರ್ಲಿಲ್ಲ. ಆ ಬೇಕರಿ ಬಂದಾಗ ಹೋಗಿತ್ತು. ಶೇಖರ್ ಆಶ್ಚರ್ಯದಿಂದ ಆ ಬಂದಾಗಿರೋ ಬೇಕರಿನೇ ನೋಡ್ತಿದ್ದ. ಆಗ ಒಬ್ಬ ವ್ಯಕ್ತಿಯ ಧ್ವನಿ ಶೇಖರ್ಗೆ ಕೇಳಿಸುತ್ತೆ, ಏನ್ ನೋಡ್ತಾ ಇದ್ದೀರಾ? ನನ್ನ ಹೆಸರು ಶೇಖರ್ ಅಂತ. ಈ ಸಮಯದಲ್ಲಿ ಮೋಹನ್ ಲಾಲ್ ಅವರು ಬೇಕರಿ ಹತ್ರನ ಇರ್ತಾರಲ್ಲ, ಆದ್ರೆ ಯಾಕೋ ಇವತ್ತು ಅವ್ರ ಬೇಕರಿ ಇನ್ನು ಕ್ಲೋಸ್ ಆಗೇ ಇದೆ. ನೀವೇನಂತ ಮಾತಾಡ್ತಿದ್ದೀರಾ ಸರ್? ಈ ಬೇಕರಿ ಅಂತೂ ತುಂಬಾ ವರ್ಷಗಳಿಂದ ಬಂದಾಗಿದೆ. ನೀವ್ ಯಾವ ಮೋಹನ್ ಲಾಲ್ ಬಗ್ಗೆ ಮಾತಾಡ್ತಾ ಇದ್ದೀರೋ? ಅವ್ರು ಎಷ್ಟೋ ವರ್ಷದಿಂದ ಇಲ್ಲಿರ್ತಾ ಇದ್ರು. ನೀವೇನ್ ಹೇಳಕ್ ಬರ್ತಾ ಇದ್ದೀರಾ? ಮೋಹನ್ ಲಾಲ್ ಅವರು 1950 ಈ ಬೇಕರಿಯ ಮಾಲೀಕರಾಗಿದ್ರು. ಮತ್ತೆ ನೀವು? ನಾನು ಇಲ್ಲಿ ಕೆಲಸ ಮಾಡ್ತಿರುವಂತ ಒಬ್ಬ ಕೆಲ್ಸಗಾರ. ಇಷ್ಟ ಹೇಳಿ ಆ ವ್ಯಕ್ತಿ ಒಂದ್ ಚೆಕ್ ಅನ್ನ ತೆಗೆದು ಶೇಖರ್ಗೆ ಕೊಡ್ತಾನೆ. ಎಷ್ಟೋ ತಿಂಗಳಿಂದ ಈ ಚೆಕ್ ಇಲ್ಲೇ ಬಿದ್ದು ಸಿಗ್ತಾ ಇತ್ತು. ಇದರಲ್ಲಿ ಯಾರೋ ಶೇಖರ್ ಅನ್ನೋ ವ್ಯಕ್ತಿಯ ಸಿಗ್ನೇಚರ್ ಬೇರೆ ಇತ್ತು. ಅದು ನೀವೇನಾ? ಅದು ನಾನೇ. ನಿಮ್ಗೇನು ಆಗಿಲ್ಲ ತಾನೇ? ನೀವು ಎಂತ ವ್ಯಕ್ತಿಗೆ ಚೆಕ್ ಬರೆದು ಕಳಿಸ್ತಿದ್ದೀರಾ ಅಂದ್ರೆ, ಅವ್ರು ಈ ಪ್ರಪಂಚದಿಂದ 60-70 ಹಿಂದೆನೆ ಹೋಗಿದ್ದಾರೆ. ಇಷ್ಟ ಹೇಳಿ ಅವನಲ್ಲಿಂದ ಹೊರಟು ಹೋಗ್ತಾನೆ. ಈಗ ಶೇಖರ್ಗೆ ಎಲ್ಲಾ ವಿಷಯಗಳು ಪೂರ್ತಿಯಾಗಿ ಅರ್ಥ ಆಗುತ್ತೆ. ಅವನಿಗ್ ಗೊತ್ತಾಗುತ್ತೆ ಅವನಿಗ್ ಬರ್ತಿರೋ ಅಂತ ವಡಾಪಾವ್ ಮತ್ತೆ ಅವ್ನ್ ಮಾಡ್ತಿದ್ದಂತ ಪಿಜ್ಜಾ ಒಂದು ಪವಾಡ ಅಂತ.
ಶೇಖರ್ ಏನು ಮಾತಾಡದೆ ಅಲ್ಲಿಂದ ಸುಮ್ನೆ ಹೊರಟು ಹೋಗ್ತಾನೆ. ಆದ್ರೆ ಇವತ್ತಿಗೂ ಕೂಡ ವಡಾಪಾವ್ ಪಿಜ್ಜಾ ಮಾಡೋದ್ರಲ್ಲಿ ಪ್ರಸಿದ್ಧನಾಗಿದ್ದಾನೆ. ರೇಖಾ ತನ್ನ ಮಗಳು ಸಾನ್ವಿ ಜೊತೆ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಅವಳ ಗಂಡನಿಗೆ ಇತ್ತೀಚೆಗೆ ಆಕ್ಸಿಡೆಂಟ್ ಆಗಿತ್ತು. ಆ ಕಾರಣದಿಂದಾಗಿ ಅವನು ಸತ್ತು ಹೋಗಿದ್ದ. ರೇಖಾ ಒಂಟಿಯಾಗಿ ಸಾನ್ವಿನ ಸಾಕೋದು ಅಂದ್ರೆ ತುಂಬಾ ಕಷ್ಟಕರ ಜೀವನ ಆಗಿತ್ತು. ಒಂದು ದಿನ ರೇಖಾಗೆ ಹುಷಾರಿರ್ಲಿಲ್ಲ. ಆಗ ಅವಳ ಮಗಳು ಸಾನ್ವಿ ಹೊರಗ್ ಹೋಗಿ ಕೆಲಸ ಮಾಡ್ಬೇಕು ಅಂತ ಯೋಚಿಸ್ತಾಳೆ. ಅಮ್ಮನ್ಗೀಗ ಹುಷಾರಿಲ್ಲ, ಮತ್ತೆ ಮನೇಲಿ ತಿನ್ನಕ್ಕೂ ಏನೂ ಇಲ್ಲ. ಅಂದ್ಮೇಲೆ ನಾನೇ ಹೊರಗ್ ಹೋಗಿ ಕೆಲಸ ಮಾಡ್ಬೇಕು. ಸಾನ್ವಿ ಕೆಲ್ಸನ ಹುಡ್ಕೊಂಡು ಎಲ್ಲಾ ಕಡೆ ಅಲ್ದು ಒಂದು ಹೋಟೆಲ್ ಅಲ್ಲಿ ಕೆಲ್ಸ ಮಾಡ್ತಾಳೆ. ಅಲ್ಲಿ ಅವಳು ಜನಗಳಿಗೆ ಊಟ ಬಡಿಸೋ ಕೆಲ್ಸ ಮಾಡ್ಬೇಕಾಗಿತ್ತು. ಒಂದ್ ದಿನ ಏನಾಯ್ತಂದ್ರೆ, ಈ ಊಟನ ಟೇಬಲ್ ನಂಬರ್ 21 ಕೊಡಮ್ಮ. ಸರಿ ಸರ್, ನಾನು ಇವಾಗ್ಲೇ ಕೊಟ್ಟು ಬರ್ತೀನಿ. ಸಾನ್ವಿ ಆ ಪ್ಲೇಟ್ ಅನ್ನ ತಗೊಂಡು 21 ನಂಬರ್ ಟೇಬಲ್ ಕೊಡಕ್ಕೆ ಅಂತ ಹೋಗ್ತಾಳೋ, ಅವಳ ಕಾಲಡ್ವಿ ಕೆಳಗ್ ಬಿದ್ದು ಹೋಗ್ತಾಳೆ. ಅವಳ ಕೈಯಲ್ಲಿದ್ದಂತ ಪ್ಲೇಟು ಕೆಳಗ್ ಬಿದ್ದು ಹೋಗುತ್ತೆ. ಅದರಿಂದ ರಘುಗೆ ಕೋಪ ಬರುತ್ತೆ. ನೋಡ್ಕೊಂಡು ಹೋಗಕ್ಕಾಗಲ್ವಾ? ಒಂದು ಪ್ಲೇಟ್ ಅನ್ನನ ವೇಸ್ಟ್ ಮಾಡಿದ್ಯಲ್ಲ. ಈ ಕೆಲ್ಸ ಗಿಲ್ಸ ನೀನ್ ಮಾಡೋದಕ್ ಲಾಯಕ್ಕಿಲ್ಲ. ಎಲ್ಲ ಕೆಲ್ಸನೂ ಹಾಳು ಮಾಡ್ತೀಯಲ್ಲ. ಈ ತರ ಕೆಲ್ಸ ಮಾಡಿದ್ರೆ ಆಗೋದಿಲ್ಲ. ಒಂದ್ ಕೆಲ್ಸ ಮಾಡು, ಇಲ್ಲಿವರೆಗೂ ನೀನ್ ಮಾಡಿರೋ ಕೆಲ್ಸಕ್ಕೆ ಸಂಬಳ ತಗೊಂಡು ನಿನ್ನ ಕೆಲ್ಸನ ಬೇರೆ ಎಲ್ಲಾದ್ರೂ ನೋಡ್ಕೊ. ನಾನ್ ನಿನ್ನ ಕೆಲ್ಸದಲ್ಲಿ ಇಟ್ಕೊಳಕ್ ಆಗಲ್ಲ. ಪ್ರತಿದಿನ ಪ್ಲೇಟ್ ಬಿಳಿಸ್ತಾನೆ ಇರ್ತೀಯಾ. ಇಲ್ಲ ಇಲ್ಲ ಸರ್, ನನ್ನ ಕೆಲ್ಸದಿಂದ ತೆಗಿಬೇಡಿ. ನನ್ನ ಅಮ್ಮನ್ಗೆ ಆರೋಗ್ಯ ಸರಿ ಇಲ್ಲ, ನಾನು ಅವ್ರಿಗೆ ಊಟ ತಗೊಂಡು ಹೋಗ್ಬೇಕು. ಇನ್ ಮುಂದೆ ಹೀಗೆಲ್ಲ ಮಾಡಲ್ಲ ಸರ್. ಆಗಲ್ಲ ಆಗಲ್ಲ, ನೀನ್ ಈ ದುಡ್ಡನ್ನ ತಗೊಂಡು ಇಲ್ಲಿಂದ ಹೋಗ್ತಾ ಇರೋ. ನನ್ ಬಿಸ್ನೆಸ್ ನ ಇನ್ನಷ್ಟು ಹಾಳು ಮಾಡ್ಬೇಡ. ರಘು ಅವಳಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಹೋಟೆಲಿಂದ ಅವಳನ್ನ ಆಚೆ ಕಳಿಸ್ಬಿಡ್ತಾನೆ. ಸಾನ್ವಿ ಅಳ್ತಾನೆ, ಅಲ್ಲಿಂದ ಆಚೆ ಬರ್ತಾಳೆ. ತುಂಬಾ ಕಷ್ಟಪಟ್ಟು ಅಮ್ಮನ ಔಷಧಿಗೋಸ್ಕರ ಒಂದು ಕೆಲ್ಸ ಸಿಕ್ಕಿತ್ತು, ಅದು ಕೂಡ ಕೈ ತಪ್ಪು ಹೊರಟೋಯ್ತು. ಈಗ ಅಮ್ಮನ್ಗೆ ಔಷಧಿ ಎಲ್ಲಿಂದ ತರ್ಲಿ? ಮತ್ತೆ ಮನೇನ ಹೇಗ್ ನಡೆಸ್ಲಿ? ಬಿಸ್ಲು ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ಈಗ ಮುಂದೆ ಏನ್ ಮಾಡ್ಲಿ? ನಾನು ನನಗೇನು ಅರ್ಥನೇ ಆಗ್ತಾ ಇಲ್ಲ. ಹಾಗೆ ಯೋಚನೆ ಮಾಡ್ಕೊಂಡು ಅವಳು ಹೋಗ್ತಾ ಇದ್ಲು. ದಾರಿನಲ್ಲಿ ಒಬ್ಬ ಭಿಕ್ಷುಕ ಅವಳಗ್ ಸಿಗ್ತಾನೆ. ಅವನ್ ಕಾಲಿಗೆ ಗಾಯ ಆಗಿರತ್ತೆ, ಹಾಗಾಗಿ ಕುಂಡ್ಕೊಂಡ್ ನಡೀತಾ ಇರ್ತಾನೆ. ಅವನು ಸಾನ್ವಿನ ನೋಡಿ ಅವಳನ್ನ ತಡಿತಾನೆ. ಮಗು ನಿಂತ್ಕೋ. ಹೇಳು ತಾತ, ನಾನ್ ನಿಮ್ಗೆ ಏನ್ ಸಹಾಯ ಮಾಡಬಲ್ಲೆ? ನಾನೇ ಕಷ್ಟದಲ್ಲಿದ್ದೀನಿ. ಮಗು ನನಗ್ ಬೇರೆ ಏನು ಬೇಡ, ಬರೀ ನನ್ ಕಾಲಲ್ಲಿ ಒಂದ್ ಸಣ್ಣ ಏಟಾಗಿದೆ, ಅದಕ್ಕೋಸ್ಕರ ಚಿಕಿತ್ಸೆಗೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ. ಒಂದ್ ವೇಳೆ ನಿನ್ನ ಹತ್ರ ದುಡ್ಡಿದ್ರೆ ನನಗ್ ಸ್ವಲ್ಪ ಕೊಡಮ್ಮ. ನನ್ನ ಹತ್ರ ಈಗ ಏನೂ ಇಲ್ಲ ತಾತ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅಮ್ಮನ್ಗೆ ಊಟಕ್ಕೆ ಅಂತ ಇಟ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ನಿಮ್ಗೆ ಇದ್ರ ಅಗತ್ಯ ತುಂಬಾನೇ ಇದೆ. ಅಲ್ ನೋಡಿ, ನಿಮ್ ಕಾಲಲ್ಲಿ ಎಷ್ಟೊಂದ್ ರಕ್ತ ಹೋಗ್ತಾ ಇದೆ. ತಗೊಳ್ಳಿ ದುಡ್ಡನ್ನ, ಹೋಗಿ ಆ ಗಾಯಕ್ಕೆ ಔಷಧಿ ಹಾಕಿಸ್ಕೊಳ್ಳಿ. ಸಾನ್ವಿ ರಘು ಕೊಟ್ಟಂತ ಎಲ್ಲಾ ದುಡ್ಡನ್ನು ಆ ಭಿಕ್ಷುಕನ್ಗೆ ಕೊಟ್ಬಿಡ್ತಾಳೆ. ಆದ್ರಿಂದ ಆ ಭಿಕ್ಷುಕ ತುಂಬಾ ಖುಷಿ ಪಡ್ತಾನೆ. ಅವನು ಅವಳಿಗೆ ಆಶೀರ್ವಾದ ಮಾಡ್ತಾನೆ. ಪುಟ್ಟ, ನಿನ್ ಹತ್ರ ಇದ್ದ ಎಲ್ಲಾ ಹಣನ ನನಗ್ ಕೊಟ್ಟಿದ್ಯಾ? ನೀನು ಊಟಕ್ಕೆ ತಗೊಂಡೋಗ್ತಿದ್ದೇನೋ. ತುಂಬಾ ಒಳ್ಳೆ ಹುಡ್ಗಿ ನೀನು, ನನ್ನ ಹತ್ರ ನೀನು ಕೊಡೋದಕ್ಕೆ ಏನೂ ಇಲ್ಲ. ಆದ್ರೆ ನನ್ನ ಹತ್ರ ಒಂದ್ ಟಿಫನ್ ಬಾಕ್ಸ್ ಇದೆ, ಅದನ್ನ ನೀನು ಕೊಡ್ಬೇಕು ಅನ್ಕೊಂಡಿದ್ದೀನಿ. ತಾತ, ಆ ಡಬ್ಬನ ತಗೊಂಡು ನಾನ್ ಏನ್ ಮಾಡ್ಲಿ? ಮನೆಯಲ್ಲಿ ತಿನ್ನಕ್ಕೆ ಏನು ಇಲ್ದೆ ಇರುವಾಗ ಈ ಡಬ್ಬದಲ್ಲಿ ಏನಿಡ್ಲಿ ತಾತ? ಪುಟ್ಟ, ಇದನ್ನ ನಿನ್ ಮನೆಗ್ ತಗೊಂಡೋದ್ರೆ ನಿನಗ್ ಗೊತ್ತಾಗುತ್ತೆ. ನಿನ್ ನನ್ ನೆನ್ಪಿಗೆ ಇದನ್ನ ಇಡ್ಕೋ, ಮತ್ತೆ ಮನೆಗ್ ಹೋಗಿ ಇದನ್ನ ಓಪನ್ ಮಾಡು. ಸಾನ್ವಿ ಆ ಡಬ್ಬನ ಆ ಭಿಕ್ಷುಕನಿಂದ ಇಸ್ಕೋತಾಳೆ, ಮತ್ತ ಅದನ್ನ ಮನೆಗ್ ತಗೊಂಡ್ ಹೋಗ್ತಾಳೆ. ಮನೆಗ್ ಹೋಗಿ ಆ ಡಬ್ಬನ ತೆಗೆದ್ ನೋಡ್ದಾಗ ಅದ್ರಲ್ಲಿ ಒಂದು ವಡಾಪಾವ್ ಇರತ್ತೆ. ಅವಳದನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಸದ್ಯ ತಿನ್ನಕ್ಕೇನಾದ್ರೂ ಸಿಕ್ತಲ್ಲ ಅಂತ. ಅಯ್ಯೋ, ಈ ಡಬ್ಬದಲ್ಲಿ ವಡಾಪಾವ್ ಇದೆಯಲ್ಲ, ಈ ವಡಾಪಾವ್ನ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ. ನನ್ನ ಊಟದ ಸಮಸ್ಯೆ ದೂರ ಆಯ್ತು. ಒಂದು ವಡಾಪಾವ್ ಇದೆ, ಹಾಗಾಗಿ ಇದ್ರಲ್ಲಿ ಅರ್ಧ ನಾನು ನನ್ನ ಅಮ್ಮನ್ಗೋಸ್ಕರ ಇಡ್ತೀನಿ, ಇನ್ ಅರ್ಧನ ನಾನೇ ತಿಂತೀನಿ. ಸಾನ್ವಿ ಮತ್ತೆ ಆ ಡಬ್ಬನ ಓಪನ್ ಮಾಡ್ದಾಗ ಅದ್ರಲ್ಲಿ ಇನ್ನೊಂದು ವಡಾಪಾವ್ ಕಾಣಿಸತ್ತೆ. ಅಯ್ಯೋ, ಇದೇನಿದು? ಇದ್ರಲ್ಲಿದ್ದಂತ ವಡಾಪಾವ್ನ ಇವಾಗ ತಾನೇ ತೆಗ್ದಿದ್ದೆ ನಾನು. ಇನ್ನೊಂದೆಲ್ಲಿಂದ ಬಂತು ಇದ್ರಲ್ಲಿ? ಬಹುಶಃ ಇದ್ರಲ್ಲಿ ಎರಡು ವಡಾಪಾವ್ ಇತ್ತು ಅನ್ಸತ್ತೆ, ನಾನದನ್ನ ನೋಡಿಲ್ಲ ಅನ್ಸತ್ತೆ. ಸಾನ್ವಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಡಬ್ಬನ ಓಪನ್ ಮಾಡಿ ನೋಡ್ತಾಳೆ. ಆ ಟಿಫನ್ ಅಲ್ಲಿ ಮತ್ತೊಂದು ವಡಾಪಾವ್ ಇರತ್ತೆ. ಸಾನ್ವಿ ಅದನ್ನ ನೋಡಿ ಆಶ್ಚರ್ಯ ಪಡ್ತಾಳೆ. ಅವಳು ತನ್ನ ತಾಯಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಅಮ್ಮ ಇಲ್ ನೋಡು, ನಾನ್ ಎಷ್ಟು ಸಲ ಈ ಡಬ್ಬನ ಓಪನ್ ಮಾಡಿ ನೋಡ್ತೀನೋ ಅಷ್ಟು ಸಲನೂ ನನ್ಗೆ ಒಂದು ವಡಾಪಾವ್ ಸಿಗತ್ತೆ. ಇದ್ ಹೇಗ್ ಸಾಧ್ಯ ಅಮ್ಮ? ಅರೆ ನಿಜವಾಗ್ಲು ಸಾನ್ವಿ, ಈ ವಡಾಪಾವು ಜಾದುವಿನ ವಡಾಪಾವ್ ಅನ್ಸತ್ತೆ. ನೀನ್ ಎಷ್ಟೇ ಖರ್ಚು ಮಾಡಿದ್ರು ಅದಿನ್ನೂ ಹೆಚ್ಚಾಗತ್ತೆ. ಸಾನ್ವಿ ಮತ್ತೆ ರೇಖಾ ತುಂಬಾ ಖುಷಿ ಪಡ್ತಾರೆ. ಮನಸ್ಸು ತೃಪ್ತಿ ಆಗೋಷ್ಟು ವಡಾಪಾವನ್ನ ತಿಂತಾರೆ. ಸಾನ್ವಿ, ನಮಗ್ ತುಂಬಾ ಒಳ್ಳೆ ವಸ್ತು ಸಿಕ್ಕಿದ್ಯಮ್ಮ. ಈ ವಡಾಪಾವ್ ಯಾವತ್ತೂ ಕೂಡ ಖಾಲಿ ಆಗೋದೇ ಇಲ್ಲ. ಯಾಕ್ ನಾವ್ ಈ ವಡಾಪಾವ್ನ ಮಾರಬಾರ್ದು? ಇದ್ರಿಂದ ನಮ್ಮ ಬಾಕಿ ಖರ್ಚು ಕೂಡ ಕಳ್ದ ಹೋಗತ್ತೆ. ಸರಿ ಮಾ, ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಇಷ್ಟೊಂದ್ ವಡಾಪಾವ್ನ ಇಟ್ಕೊಂಡು ನಾವ್ ಏನ್ ಮಾಡೋದು?
ಯಾಕ್ ನಾವದನ್ನ ಬೇರೆಯವ್ರಿಗೂ ಹಂಚಕ್ ಶುರು ಮಾಡಬಾರ್ದು? ಈಗ ರೇಖಾ ಮತ್ತೆ ಸಾನ್ವಿ ಆ ಜಾದುವಿನ ಡಬ್ಬದಿಂದ ಬಡವರಿಗೆ ಸಹಾಯ ಮಾಡ್ತಾ ಇದ್ರು. ಜೊತೆಗೆ ಅವರಿಬ್ರು ಒಂದು ವಡಾಪಾವ್ ಅಂಗಡಿನ ಕೂಡ ತೆಗ್ದಿದ್ರು. ಅದ್ರಲ್ಲಿ ಬರೋಂತ ದುಡ್ಡಿಂದ ಮನೆ ಖರ್ಚನ್ನು ಕಳಿತಾ ಇದ್ರು, ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ತಾ ಇದ್ರು. ನೋಡು ಸಾನ್ವಿ, ನಮ್ ದಿನ ಬದ್ಲಾಗೋಯ್ತು. ಈ ವಡಾಪಾವಿಂದ ನಮ್ ಜೀವನದ ನಕ್ಷೆನೆ ಬದ್ಲಾಗೋಗಿದೆ. ಇವತ್ತು ನಮ್ ಹತ್ರ ದೊಡ್ಡ ಮನೆ ಇದೆ, ಗಾಡಿ ಇದೆ, ಜೊತೆಗೆ ದುಡ್ಡು ಕೂಡ ಇದೆ. ಈಗ ನಮ್ಗೆ ಯಾವ ದುಃಖನೂ ಇಲ್ಲ. ಆಗ ಅಲ್ಲಿಗೆ ಒಬ್ಬ ಮನುಷ್ಯ ಓಡ್ಕೊಂಡ್ ಬರ್ತಾನೆ. ಆಗ ಸಾನ್ವಿ ಅವನನ್ನ ಕೇಳ್ತಾಳೆ, ಯಾಕೆ ಜೋರಾಗ ಓಡ್ ಹೋಗ್ತಿದ್ದೀರಾ, ಏನಾಯ್ತು? ಅಯ್ಯೋ, ಊರಿನ ಪಕ್ಕ ಡ್ಯಾಮ್ ಇತ್ತಲ್ಲ, ಅದು ಒಡ್ದೋಗುತ್ತಂತೆ. ಪೂರ್ತಿ ಊರು ಖಾಲಿ ಮಾಡ್ಬೇಕು ಅಂತ ಆದೇಶ ಬಂದಿದೆ. ಒಂದ್ ವೇಳೆ ಆ ಡ್ಯಾಮ್ ಏನಾದ್ರೂ ಹೊಡೆದೋದ್ರೆ ಪೂರ್ತಿ ಊರೇ ನೀರಲ್ಲಿ ಮುಳುಗೋಗುತ್ತಂತೆ. ಓಡಿ, ಓಡು ಸಾನ್ವಿ, ಓಡಿ ಜೀವ ಉಳಿಸ್ಕೋಗು. ಅಯ್ಯೋ, ಇದೇನ್ ಹೇಳ್ತಾ ಇದಾರೆ, ಇದು ದೊಡ್ಡ ಸಮಸ್ಯೆನೇ ಅಲ್ವಾ? ಇಡೀ ಹಳ್ಳಿನೇ ಅಪಾಯದಲ್ಲಿದೆ. ನಡಿ ಸಾನ್ವಿ, ಪಕ್ಕದ ಹಳ್ಳಿಗೆ ಹೋಗೋಣ ನಾವು. ಇಲ್ಲಮ್ಮ, ಸ್ವಲ್ಪ ಹೊತ್ತಿರಿ, ಆ ಅಣೆಕಟ್ಟನ್ನ ಈ ವಡಾಪಾವ್ ಸರಿ ಮಾಡತ್ತೆ. ನನ್ಗೆ ಇದ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಇದು ನಮ್ ಕಷ್ಟಗಳನ್ನೆಲ್ಲ ದೂರ ಮಾಡಿದೆ ಅಂದ್ಮೇಲೆ ಈ ಕಷ್ಟನೂ ಇದು ದೂರ ಮಾಡೇ ಮಾಡತ್ತಮ್ಮ. ಸಾನ್ವಿ ಆ ವಡಾಪಾವನ್ನ ಅಣೆಕಟ್ಟ ಹತ್ರ ತಗೊಂಡ್ ಹೋಗ್ತಾಳೆ. ಮತ್ತ ಅದಕ್ಕೆ ಹೇಳ್ತಾಳೆ, ಜಾದುವಿನ ವಡಾಪಾವ್, ನೀನ್ ಯಾವಾಗ್ಲೂ ನಮಗ್ ಸಹಾಯ ಮಾಡಿದ್ಯಾ, ಈಗ ಈ ಹಳ್ಳಿಗೆ ನಿನ್ನ ಸಹಾಯದ ಅಗತ್ಯ ಇದೆ. ನೀನು ಈಗ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡು. ಯಾವ್ದೇ ಕಾರಣಕ್ಕೂ ಈ ಅಣೆಕಟ್ಟು ಒಡಿಬಾರ್ದು. ಹೋಗು ವಡಾಪಾವ್. ವಡಾಪಾವ್ ಹಾರ್ಕೊಂಡು ಆ ಅಣೆಕಟ್ಟಿನ ಕಡೆ ಹೋಗುತ್ತೆ. ಅದು ತನ್ನ ಆಕಾರನ ಬದಲಾಯಿಸ್ಕೊಳತ್ತೆ, ಅದರಿಂದ ಅಣೆಕಟ್ಟು ಹೊಡೆಯೋದು ತಪ್ಪತ್ತೆ. ಮತ್ತೆ ಅದರಿಂದ ಬರುವಂತ ನೀರು ಕೂಡ ಹಳ್ಳಿ ಕಡೆ ಬರೋದಿಲ್ಲ, ಅಲ್ಲೇ ನಿಂತ್ಕೊಳತ್ತೆ. ಇದೆಲ್ಲಾನು ಕೂಡ ಹಳ್ಳಿ ಜನಗಳು ನೋಡ್ತಾರೆ. ಎಲ್ರು ಸಾನ್ವಿಗೆ ಧನ್ಯವಾದ ಹೇಳ್ತಾ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಸಾನ್ವಿ, ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಈ ಹಳ್ಳಿನೇ ಮುಳುಗು ಹೋಗೋದನ್ನ ತಡೆದಿದ್ಯಾ ನೀನು. ನಮ್ಮೆಲ್ರಿಗೂ ನಿನ್ ಮೇಲೆ ಹೆಮ್ಮೆ ಇದೆ. ಅಲ್ಲಿ ಸೇರಿದಂತ ಎಲ್ಲಾ ಜನಗಳು ಖುಷಿಯಿಂದ ಸಾನ್ವಿಗೋಸ್ಕರ ಚಪ್ಪಾಳೆ ಹೊಡಿತಾರೆ. ಸಾನ್ವಿ ಮತ್ತೆ ರೇಖಾ ಆ ವಡಾಪಾವಿನ ಸಹಾಯದಿಂದ ಎಲ್ರಿಗೂ ಸಹಾಯ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಾರೆ. ರೇಖಾ ತನ್ನ ಮಗಳು ಸಾನ್ವಿ ಜೊತೆ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಅವಳ ಗಂಡನಿಗೆ ಇತ್ತೀಚೆಗೆ ಆಕ್ಸಿಡೆಂಟ್ ಆಗಿತ್ತು, ಆ ಕಾರಣದಿಂದಾಗಿ ಅವನು ಸತ್ತು ಹೋಗಿದ್ದ. ರೇಖಾ ಒಂಟಿಯಾಗಿ ಸಾನ್ವಿನ ಸಾಕೋದು ಅಂದ್ರೆ ತುಂಬಾ ಕಷ್ಟಕರ ಜೀವನ ಆಗಿತ್ತು. ಒಂದು ದಿನ ರೇಖಾಗೆ ಹುಷಾರಿರ್ಲಿಲ್ಲ. ಆಗ ಅವಳ ಮಗಳು ಸಾನ್ವಿ ಹೊರಗ್ ಹೋಗಿ ಕೆಲಸ ಮಾಡ್ಬೇಕು ಅಂತ ಯೋಚಿಸ್ತಾಳೆ. ಅಮ್ಮನ್ಗೀಗ ಹುಷಾರಿಲ್ಲ, ಮತ್ತೆ ಮನೇಲಿ ತಿನ್ನಕ್ಕೂ ಏನೂ ಇಲ್ಲ, ಅಂದ್ಮೇಲೆ ನಾನೇ ಹೊರಗ್ ಹೋಗಿ ಕೆಲಸ ಮಾಡ್ಬೇಕು. ಸಾನ್ವಿ ಕೆಲ್ಸನ ಹುಡ್ಕೊಂಡು ಎಲ್ಲಾ ಕಡೆ ಅಲ್ದು ಒಂದು ಹೋಟೆಲ್ ಅಲ್ಲಿ ಕೆಲ್ಸ ಮಾಡ್ತಾಳೆ. ಅಲ್ಲಿ ಅವಳು ಜನಗಳಿಗೆ ಊಟ ಬಡ್ಸೋ ಕೆಲ್ಸ ಮಾಡ್ಬೇಕಾಗಿತ್ತು. ಒಂದ್ ದಿನ ಏನಾಯ್ತಂದ್ರೆ, ಈ ಊಟನ ಟೇಬಲ್ ನಂಬರ್ 21 ಕೊಡಮ್ಮ. ಸರಿ ಸರ್, ನಾನು ಇವಾಗ್ಲೇ ಕೊಟ್ಟು ಬರ್ತೀನಿ. ಸಾನ್ವಿ ಆ ಪ್ಲೇಟ್ ಅನ್ನ ತಗೊಂಡು 21 ನಂಬರ್ ಟೇಬಲ್ ಕೊಡಕ್ಕೆ ಅಂತ ಹೋಗ್ತಾಳೋ, ಅವಳ ಕಾಲಡ್ವಿ ಕೆಳಗ್ ಬಿದ್ದು ಹೋಗ್ತಾಳೆ. ಅವಳ ಕೈಯಲ್ಲಿದ್ದಂತ ಪ್ಲೇಟು ಕೆಳಗ್ ಬಿದ್ದು ಹೋಗುತ್ತೆ. ಅದರಿಂದ ರಘುಗೆ ಕೋಪ ಬರುತ್ತೆ. ನೋಡ್ಕೊಂಡು ಹೋಗಕ್ಕಾಗಲ್ವಾ, ಒಂದು ಪ್ಲೇಟ್ ಅನ್ನನ ವೇಸ್ಟ್ ಮಾಡಿದ್ಯಲ್ಲ. ಈ ಕೆಲ್ಸ ಗಿಲ್ಸ ನೀನ್ ಮಾಡೋದಕ್ ಲಾಯಕ್ಕಿಲ್ಲ, ಎಲ್ಲಾ ಕೆಲ್ಸನು ಹಾಳು ಮಾಡ್ತೀಯಲ್ಲ. ಈ ತರ ಕೆಲ್ಸ ಮಾಡಿದ್ರೆ ಆಗೋದಿಲ್ಲ. ಒಂದ್ ಕೆಲ್ಸ ಮಾಡು, ಇಲ್ಲಿವರೆಗೂ ನೀನ್ ಮಾಡಿರೋ ಕೆಲ್ಸಕ್ಕೆ ಸಂಬಳ ತಗೊಂಡು ನಿನ್ನ ಕೆಲ್ಸನ ಬೇರೆ ಎಲ್ಲಾದ್ರೂ ನೋಡ್ಕೋ. ನಾನ್ ನಿನ್ನ ಕೆಲ್ಸದಲ್ಲಿ ಇಟ್ಕೊಳಕ್ ಆಗಲ್ಲ, ಪ್ರತಿದಿನ ಪ್ಲೇಟ್ ಬಿಳಿಸ್ತಾನೆ ಇರ್ತೀಯಾ. ಇಲ್ಲ ಇಲ್ಲ ಸರ್, ನನ್ನ ಕೆಲ್ಸದಿಂದ ತೆಗಿಬೇಡಿ. ನನ್ನಮ್ಮನ್ಗೆ ಆರೋಗ್ಯ ಸರಿ ಇಲ್ಲ, ನಾನು ಅವ್ರಿಗೆ ಊಟ ತಗೊಂಡು ಹೋಗ್ಬೇಕು. ಇನ್ ಮುಂದೆ ಹೀಗೆಲ್ಲ ಮಾಡಲ್ಲ ಸರ್. ಆಗಲ್ಲ ಆಗಲ್ಲ, ನೀನ್ ಈ ದುಡ್ಡನ್ನ ತಗೊಂಡು ಇಲ್ಲಿಂದ ಹೋಗ್ತಾ ಇರೋ, ನನ್ ಬಿಸ್ನೆಸ್ ನ ಇನ್ನಷ್ಟು ಹಾಳು ಮಾಡ್ಬೇಡ. ರಘು ಅವಳಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಹೋಟೆಲ್ ಇಂದ ಅವಳನ್ನ ಆಚೆ ಕಳಿಸ್ಬಿಡ್ತಾನೆ. ಸಾನ್ವಿ ಅಳ್ತಾನೆ, ಅಲ್ಲಿಂದ ಆಚೆ ಬರ್ತಾಳೆ. ತುಂಬಾ ಕಷ್ಟಪಟ್ಟು ಅಮ್ಮನ ಔಷಧಿಗೋಸ್ಕರ ಒಂದು ಕೆಲ್ಸ ಸಿಕ್ಕಿತ್ತು, ಅದು ಕೂಡ ಕೈ ತಪ್ಪು ಹೊರಟೋಯ್ತು. ಈಗ ಅಮ್ಮನ್ಗೆ ಔಷಧಿ ಎಲ್ಲಿಂದ ತರ್ಲಿ, ಮತ್ತೆ ಮನೆನ ಹೇಗ್ ನಡೆಸ್ಲಿ? ಬಿಸ್ಲು ಕೂಡ ತುಂಬಾ ಜಾಸ್ತಿ ಆಗ್ತಿದೆ, ಈಗ ಮುಂದೆ ಏನ್ ಮಾಡ್ಲಿ ನಾನು? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಹಾಗೆ ಯೋಚನೆ ಮಾಡ್ಕೊಂಡು ಅವಳು ಹೋಗ್ತಾ ಇದ್ಲು. ದಾರಿನಲ್ಲಿ ಒಬ್ಬ ಭಿಕ್ಷುಕ ಅವಳಗ್ ಸಿಗ್ತಾನೆ. ಅವನ್ ಕಾಲಿಗೆ ಗಾಯ ಆಗಿರತ್ತೆ, ಹಾಗಾಗಿ ಕುಂಡ್ಕೊಂಡ್ ನಡೀತಾ ಇರ್ತಾನೆ. ಅವನು ಸಾನ್ವಿನ ನೋಡಿ ಅವಳನ್ನ ತಡಿತಾನೆ. ಮಗು ನಿಂತ್ಕೋ. ಹೇಳು ತಾತ, ನಾನ್ ನಿಮ್ಗೆ ಏನ್ ಸಹಾಯ ಮಾಡಬಲ್ಲೆ? ನಾನೇ ಕಷ್ಟದಲ್ಲಿದ್ದೀನಿ. ಮಗು, ನನಗ್ ಬೇರೆ ಏನು ಬೇಡ, ಬರೀ ನನ್ ಕಾಲಲ್ಲಿ ಒಂದ್ ಸಣ್ಣ ಏಟಾಗಿದೆ, ಅದಕ್ಕೋಸ್ಕರ ಚಿಕಿತ್ಸೆಗೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ಒಂದ್ ವೇಳೆ ನಿನ್ನ ಹತ್ರ ದುಡ್ಡಿದ್ರೆ ನನಗ್ ಸ್ವಲ್ಪ ಕೊಡಮ್ಮ. ನನ್ನ ಹತ್ರ ಈಗ ಏನು ಇಲ್ಲ ತಾತ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅಮ್ಮನ್ಗೆ ಊಟಕ್ಕೆ ಅಂತ ಇಟ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ನಿಮ್ಗೆ ಇದ್ರ ಅಗತ್ಯ ತುಂಬಾನೇ ಇದೆ.
ಅಲ್ ನೋಡಿ ನಿಮ್ ಕಾಲಲ್ಲಿ ಎಷ್ಟೊಂದ್ ರಕ್ತ ಹೋಗ್ತಾ ಇದೆ. ತಗೊಳ್ಳಿ ದುಡ್ಡನ್ನ, ಹೋಗಿ ಆ ಗಾಯಕ್ಕೆ ಔಷಧಿ ಹಾಕಿಸ್ಕೊಳ್ಳಿ. ಸಾನ್ವಿ ರಘು ಕೊಟ್ಟಂತ ಎಲ್ಲಾ ದುಡ್ಡನ್ನು ಆ ಭಿಕ್ಷುಕನ್ಗೆ ಕೊಟ್ಬಿಡ್ತಾಳೆ. ಆದ್ರಿಂದ ಆ ಭಿಕ್ಷುಕ ತುಂಬಾ ಖುಷಿ ಪಡ್ತಾನೆ. ಅವನು ಅವಳಿಗೆ ಆಶೀರ್ವಾದ ಮಾಡ್ತಾನೆ. ಪುಟ್ಟ, ನಿನ್ ಹತ್ರ ಇದ್ದ ಎಲ್ಲಾ ಹಣನ ನನಗ್ ಕೊಟ್ಟಿದ್ಯಾ? ನೀನು ಊಟಕ್ ತಗೊಂಡೋಗ್ತಿದ್ದೇನೋ, ತುಂಬಾ ಒಳ್ಳೆ ಹುಡುಗಿ ನೀನು. ನನ್ನ ಹತ್ರ ನೀನು ಕೊಡೋದಕ್ಕೆ ಏನೂ ಇಲ್ಲ, ಆದ್ರೆ ನನ್ನ ಹತ್ರ ಒಂದ್ ಟಿಫನ್ ಬಾಕ್ಸ್ ಇದೆ, ಅದನ್ನ ನೀನು ಕೊಡ್ಬೇಕು ಅನ್ಕೊಂಡಿದ್ದೀನಿ. ತಾತ, ಆ ಡಬ್ಬನ ತಗೊಂಡು ನಾನು ಏನ್ ಮಾಡ್ಲಿ? ಮನೆಯಲ್ಲಿ ತಿನ್ನಕ್ಕೆ ಏನು ಇಲ್ಲದೆ ಇರುವಾಗ ಈ ಡಬ್ಬದಲ್ಲಿ ಏನಿಡ್ಲಿ ತಾತ? ಪುಟ್ಟ, ಇದನ್ನ ನಿನ್ ಮನೆಗೆ ತಗೊಂಡೋದ್ರೆ ನಿನಗ್ ಗೊತ್ತಾಗುತ್ತೆ. ನೀನ್ ನನ್ನ ನೆನಪಿಗೆ ಇದನ್ನ ಹಿಡ್ಕೋ, ಮತ್ತೆ ಮನೆಗ್ ಹೋಗಿ ಇದನ್ನ ಓಪನ್ ಮಾಡು. ಸಾನ್ವಿ ಆ ಡಬ್ಬನ ಆ ಭಿಕ್ಷುಕನಿಂದ ಇಸ್ಕೋತಾಳೆ, ಮತ್ತ ಅದನ್ನ ಮನೆಗ್ ತಗೊಂಡ್ ಹೋಗ್ತಾಳೆ. ಮನೆಗ್ ಹೋಗಿ ಆ ಡಬ್ಬನ ತೆಗೆದ್ ನೋಡಿದಾಗ ಅದ್ರಲ್ಲಿ ಒಂದು ವಡಾಪಾವಿರತ್ತೆ. ಅವಳದನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಸದ್ಯ ತಿನ್ನಕ್ ಏನಾದ್ರೂ ಸಿಕ್ತಲ್ಲ ಅಂತ. ಅಯ್ಯೋ, ಈ ಡಬ್ಬದಲ್ಲಿ ವಡಾಪಾವ್ ಇದೆಯಲ್ಲ, ಈ ವಡಾಪಾವ್ನ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ. ನನ್ನ ಊಟದ ಸಮಸ್ಯೆ ದೂರ ಆಯ್ತು. ಒಂದು ವಡಾಪಾವ್ ಇದೆ, ಹಾಗಾಗಿ ಇದ್ರಲ್ಲಿ ಅರ್ಧ ನಾನು ನನ್ನ ಅಮ್ಮನ್ಗೋಸ್ಕರ ಇಡ್ತೀನಿ, ಇನ್ ಅರ್ಧನ ನಾನೇ ತಿಂತೀನಿ. ಸಾನ್ವಿ ಮತ್ತೆ ಆ ಡಬ್ಬನ ಓಪನ್ ಮಾಡಿದಾಗ ಅದ್ರಲ್ಲಿ ಇನ್ನೊಂದು ವಡಾಪಾವ್ ಕಾಣಿಸುತ್ತೆ. ಅಯ್ಯೋ, ಇದೇನಿದು? ಇದ್ರಲ್ಲಿದ್ದಂತ ವಡಾಪಾವ್ನ ಇವಾಗ ತಾನೇ ತೆಗ್ದಿದ್ದೆ ನಾನು, ಇನ್ನೊಂದೆಲ್ಲಿಂದ ಬಂತು ಇದ್ರಲ್ಲಿ? ಬಹುಶಃ ಇದ್ರಲ್ಲಿ ಎರಡು ವಡಾಪಾವ್ ಇತ್ತು ಅನ್ಸತ್ತೆ, ನಾನದನ್ನ ನೋಡಿಲ್ಲ ಅನ್ಸತ್ತೆ. ಸಾನ್ವಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಡಬ್ಬನ ಓಪನ್ ಮಾಡಿ ನೋಡ್ತಾಳೆ. ಆ ಟಿಫನ್ ಅಲ್ಲಿ ಮತ್ತೊಂದು ವಡಾಪಾವ್ ಇರತ್ತೆ. ಸಾನ್ವಿ ಅದನ್ನ ನೋಡಿ ಆಶ್ಚರ್ಯ ಪಡ್ತಾಳೆ. ಅವಳು ತನ್ನ ತಾಯಿಗೆ ಎಲ್ಲಾ ವಿಷಯನು ಹೇಳ್ತಾಳೆ. ಅಮ್ಮ, ಇಲ್ನೋಡು, ನಾನ್ ಎಷ್ಟು ಸಲ ಈ ಡಬ್ಬನ ಓಪನ್ ಮಾಡಿ ನೋಡ್ತೀನೋ ಅಷ್ಟು ಸಲನು ನನ್ಗೆ ಒಂದು ವಡಾಪಾವ್ ಸಿಗತ್ತೆ. ಇದ್ ಹೇಗ್ ಸಾಧ್ಯ ಅಮ್ಮ? ಅರೆ, ನಿಜವಾಗ್ಲು ಸಾನ್ವಿ, ಈ ವಡಾಪಾವು ಜಾದುವಿನ ವಡಾಪಾವ್ ಅನ್ಸತ್ತೆ. ನೀನ್ ಎಷ್ಟೇ ಖರ್ಚು ಮಾಡಿದ್ರು ಅದಿನ್ನೂ ಹೆಚ್ಚಾಗತ್ತೆ. ಸಾನ್ವಿ ಮತ್ತೆ ರೇಖಾ ತುಂಬಾ ಖುಷಿ ಪಡ್ತಾರೆ. ಮನಸ್ಸು ತೃಪ್ತಿ ಆಗೋಷ್ಟು ವಡಾಪಾವನ್ನ ತಿಂತಾರೆ. ಸಾನ್ವಿ, ನಮಗ್ ತುಂಬಾ ಒಳ್ಳೆ ವಸ್ತು ಸಿಕ್ಕಿದ್ಯಮ್ಮ. ಈ ವಡಾಪಾವ್ ಯಾವತ್ತೂ ಕೂಡ ಖಾಲಿ ಆಗೋದೇ ಇಲ್ಲ. ಯಾಕ್ ನಾವ್ ಈ ವಡಾಪಾವ್ನ ಮಾರಬಾರ್ದು? ಇದ್ರಿಂದ ನಮ್ಮ ಬಾಕಿ ಖರ್ಚು ಕೂಡ ಕಳ್ದ್ ಹೋಗತ್ತೆ. ಸರಿ ಮಾ, ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಇಷ್ಟೊಂದ್ ವಡಾಪಾವ್ನ ಇಟ್ಕೊಂಡು ನಾವ್ ಏನ್ ಮಾಡೋದು? ಯಾಕ್ ನಾವ್ ಅದನ್ನ ಬೇರೆಯವ್ರಿಗೂ ಹಂಚಕ್ ಶುರು ಮಾಡಬಾರ್ದು? ಈಗ ರೇಖಾ ಮತ್ತೆ ಸಾನ್ವಿ ಆ ಜಾದುವಿನ ಡಬ್ಬದಿಂದ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ರು. ಜೊತೆಗೆ ಅವರಿಬ್ರು ಒಂದು ವಡಾಪಾವ್ ಅಂಗಡಿನ ಕೂಡ ತೆಗ್ದಿದ್ರು. ಅದ್ರಲ್ ಬರೋಂತ ದುಡ್ಡಿಂದ ಮನೆ ಖರ್ಚನ್ನು ಕಳಿತಾ ಇದ್ರು, ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ತಾ ಇದ್ರು. ನೋಡು ಸಾನ್ವಿ, ನಮ್ ದಿನ ಬದ್ಲಾಗೋಯ್ತು. ಈ ವಡಾಪಾವಿಂದ ನಮ್ ಜೀವನದ ನಕ್ಷೆನೆ ಬದ್ಲಾಗೋಗಿದೆ. ಇವತ್ತು ನಮ್ ಹತ್ರ ದೊಡ್ಡ ಮನೆ ಇದೆ, ಗಾಡಿ ಇದೆ, ಜೊತೆಗೆ ದುಡ್ಡು ಕೂಡ ಇದೆ. ಈಗ ನಮ್ಗೆ ಯಾವ ದುಃಖನೂ ಇಲ್ಲ. ಆಗ ಅಲ್ಲಿಗೆ ಒಬ್ಬ ಮನುಷ್ಯ ಓಡ್ಕೊಂಡ್ ಬರ್ತಾನೆ. ಆಗ ಸಾನ್ವಿ ಅವನನ್ನ ಕೇಳ್ತಾಳೆ, ಯಾಕೆ ಜೋರಾಗಿ ಓಡ್ ಹೋಗ್ತಿದ್ದೀರಾ, ಏನಾಯ್ತು? ಅಯ್ಯೋ, ಊರಿನ ಪಕ್ಕ ಡ್ಯಾಮ್ ಇತ್ತಲ್ಲ, ಅದು ಒಡ್ದೋಗುತ್ತಂತೆ. ಪೂರ್ತಿ ಊರು ಖಾಲಿ ಮಾಡ್ಬೇಕು ಅಂತ ಆದೇಶ ಬಂದಿದೆ. ಒಂದ್ ವೇಳೆ ಆ ಡ್ಯಾಮ್ ಏನಾದ್ರೂ ಹೊಡೆದೋದ್ರೆ ಪೂರ್ತಿ ಊರೇ ನೀರಲ್ಲಿ ಮುಳುಗೋಗುತ್ತಂತೆ. ಓಡಿ ಓಡು ಸಾನ್ವಿ, ಓಡಿ ಜೀವ ಉಳಿಸ್ಕೋಗು. ಅಯ್ಯೋ, ಇದೇನ್ ಹೇಳ್ತಾ ಇದಾರೆ, ಇದು ದೊಡ್ಡ ಸಮಸ್ಯೆನೇ ಅಲ್ವಾ? ಇಡೀ ಹಳ್ಳಿನೇ ಅಪಾಯದಲ್ಲಿದೆ. ನಡಿ ಸಾನ್ವಿ, ಪಕ್ಕದ ಹಳ್ಳಿಗೆ ಹೋಗೋಣ ನಾವು. ಇಲ್ಲಮ್ಮ, ಸ್ವಲ್ಪ ಹೊತ್ತಿರಿ, ಆ ಅಣೆಕಟ್ಟನ್ನ ಈ ವಡಾಪಾವ್ ಸರಿ ಮಾಡತ್ತೆ. ನನ್ಗೆ ಇದ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಇದು ನಮ್ ಕಷ್ಟಗಳನ್ನೆಲ್ಲ ದೂರ ಮಾಡಿದೆ ಅಂದ್ಮೇಲೆ ಈ ಕಷ್ಟನು ಇದು ದೂರ ಮಾಡೇ ಮಾಡತ್ತಮ್ಮ. ಸಾನ್ವಿ ಆ ವಡಾಪಾವನ್ನ ಅಣೆಕಟ್ಟ ಹತ್ರ ತಗೊಂಡ್ ಹೋಗ್ತಾಳೆ. ಮತ್ತ ಅದಕ್ಕೆ ಹೇಳ್ತಾಳೆ, ಜಾದುವಿನ ವಡಾಪಾವ್, ನೀನ್ ಯಾವಾಗ್ಲೂ ನಮಗ್ ಸಹಾಯ ಮಾಡಿದ್ಯಾ, ಈಗ ಈ ಹಳ್ಳಿಗೆ ನಿನ್ನ ಸಹಾಯದ ಅಗತ್ಯ ಇದೆ. ನೀನು ಈಗ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡು. ಯಾವ್ದೇ ಕಾರಣಕ್ಕೂ ಈ ಅಣೆಕಟ್ಟು ಒಡಿಬಾರ್ದು. ಹೋಗು ವಡಾಪಾವ್. ವಡಾಪಾವ್ ಹಾರ್ಕೊಂಡು ಆ ಅಣೆಕಟ್ಟಿನ ಕಡೆ ಹೋಗುತ್ತೆ. ಅದು ತನ್ನ ಆಕಾರನ ಬದಲಾಯಿಸ್ಕೊಳತ್ತೆ, ಅದ್ರಿಂದ ಅಣೆಕಟ್ಟು ಹೊಡೆಯೋದು ತಪ್ಪತ್ತೆ. ಮತ್ತೆ ಅದ್ರಿಂದ ಬರುವಂತ ನೀರು ಕೂಡ ಹಳ್ಳಿ ಕಡೆ ಬರೋದಿಲ್ಲ, ಅಲ್ಲೇ ನಿಂತ್ಕೊಳತ್ತೆ. ಇದೆಲ್ಲಾನು ಕೂಡ ಹಳ್ಳಿ ಜನಗಳು ನೋಡ್ತಾರೆ. ಎಲ್ರೂ ಸಾನ್ವಿಗೆ ಧನ್ಯವಾದ ಹೇಳ್ತಾ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಸಾನ್ವಿ, ನಿಜವಾಗ್ಲು ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ಯಮ್ಮ. ಈ ಹಳ್ಳಿನೇ ಮುಳುಗು ಹೋಗೋದನ್ನ ತಡೆದಿದ್ಯಾ ನೀನು. ನಮ್ಮೆಲ್ರಿಗೂ ನಿನ್ ಮೇಲೆ ಹೆಮ್ಮೆ ಇದೆ. ಅಲ್ಲಿ ಸೇರಿದಂತ ಎಲ್ಲಾ ಜನಗಳು ಖುಷಿಯಿಂದ ಸಾನ್ವಿಗೋಸ್ಕರ ಚಪ್ಪಾಳೆ ಹೊಡಿತಾರೆ. ಸಾನ್ವಿ ಮತ್ತೆ ರೇಖಾ ಆ ವಡಾಪಾವಿನ ಸಹಾಯದಿಂದ ಎಲ್ರಿಗೂ ಸಹಾಯ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಾರೆ.